ಏ ಜ್ಯೋತಿಕಾ, ಜ್ಯೋತಿಕಾ ಅಲ್ರಿ, ರೇಣುಕ. ಹ್ಮ್, ಅಕಿನ ಏ ಪ್ರಾಣಿ ನಂದ ಅದ್ ಕಾಣುವಂತ. ಏನ್ರದು? ಅದನ್ನ ದೂರದವ್ರ ಜೊತೆ ಮಾತಾಡ್ಬೇಕಂದ್ರೆ ಕಿವಿ ಹತ್ರ ಇಟ್ಕೊಂಡು ಮಾತಾಡ್ತೀವಲ್ಲ ಫೋನಾ. ಹ್ಮ್, ಅದೇ. ನನ್ಗೇನ್ ಗೊತ್ತ್ರೀ, ನೀವ ಎಲ್ಲೆಲ್ಲ ಇಟ್ಟಿರ್ತೀರಿ ನೋಡ್ರಿ. ಏ, ಎಲ್ಲಾ ಕಡೆ ಹುಡುಕಿನ, ಎಲ್ಲೂ ಕಾಣವಲ್ತು. ನೀ ನೋಡಿದ್ರೆ ಎತ್ತಿಡಬಾರ್ದ. ನೀವ್ ಎಲ್ಲಿಟ್ಟಿರ್ತೀರ ನನ್ಗೇನ್ ಗೊತ್ತ್ರಿ, ನಿಮ್ ವಸ್ತು ಎಲ್ಲೆಲ್ಲಿ ಇಡ್ತೀರ ನೋಡ್ಕೊತ ಕುಂಡ್ರದ ನನ್ ಕೆಲ್ಸನ್ರಿ. ನನಗೂ ಬಹಳ ಕೆಲಸ ಇರ್ತಾವ. ನಿಮ್ಮ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ನಾವಲ್ಲ. ಏನ ಕಟ್ಕೊಂಡ್ ಗಂಡಗ ತಿರುಗಿಸಿ ಮಾತಾಡೋದ್ ಕಲ್ತಿ? ನಿಂತ ಜಾಗದಾಗ ಮಾರಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಿರುಗಿಸಕ್ ಆಗುದಿಲ್ಲ, ನಿನ್ ಮಾತ ಹೆಂಗ್ ತಿರುಗಿಸಲ್ರಿ? ನೋಡ, ನಿನ್ನ ಮಾತು ಮಿತಿ ಮೀರ್ಲಿಕ್ಕತ್ತದ. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಜೀವನದಾಗ ನಿಮ್ಗ ಪರೀಕ್ಷೆ ಇಲ್ಲ, ನಿಮ್ ತಾಳ್ಮೆಗ್ ಬರ ಪರೀಕ್ಷೆನಾ? ಅಯ್ಯೋ, ನಿನ್ನ ದುರ್ಗವನುಂಗ್ಲಿ, ನನಗ ಮಾತಿಗೆ ಮಾತು ತೋಡಿಸ್ತಿ. ಮೈಲಾರಪ್ಪ, ಮೊಬೈಲ್ ಎಲ್ಲ ಕಳ್ಕೊಂಡು ಬಂದ ಈ ಹೆಂಡತಿ ಮೇಲೆ ಕೈ ಮಾಡಕ್ ಬರ್ತಿರಲ್ಲ, ನಿಮಗ್ ನಾಚಿಕೆ ಆಗುದಿಲ್ಲ? ಮತ್ತಿನ್ನೇನ, ಮೊಬೈಲ್ ಕಳೆದದ ಅದನ್ನ ಹುಡುಕ್ ಕೊಡಂದ್ರ ಅದ ದೊಡ್ಡ ತಪ್ಪನ್ ಹೋಗಿ ಮಾತಾಡ್ತಿ. ನಾ ಅದಕ್ಕ ಹೇಳ್ರಿ, ಮೊಬೈಲ್ ಮನ್ಯಾಗ ಕಳ್ಕೊಂಡಿದ್ರ ಇನ್ನೊಂದ್ ಫೋನ್ಲೆ ಫೋನ್ ಮಾಡ್ರಿ, ರಿಂಗ್ ಆಗ್ತದ ಅವಾಗ ಸಿಕ್ತದ. ಹೌದಲ್ಲ ಪ್ರಾಣಿ, ಇದ್ ನಂಗೆ ಹೊಳೆಯಲಿಲ್ಲ ನೋಡ್. ಅದಕ್ಕ ಹೇಳುದು, ಐಟಮ್ ತಗೊಳಕ್ಕಿಂತ ಮೊದ್ಲ ಬಾಕ್ಸ್ ವೇಟ್ ನೋಡ್ಬೇಕಂತ. ಇದು ಅರ್ಥ ಆಗ್ಲಿಲ್ಲ. ಹೋಗಿ ಹೋಗಿ ಖಾಲಿ ತಲಿಯರು ನಿಮ್ಮನ್ ಕಟ್ಕೊಂಡಿಲ್ಲ ಅಂದೆ. ಸಿದ್ಧರುಡ ಬರ್ರಿ, ಫೋನ್ ಮಾಡ್ನು ತೋರಿ, ನಂಬರ್ ಡಯಲ್ ಮಾಡೇನಿ. ಹಲೋ, ಹೆಂಗೇ ಬರ್ಲಿಕ್ಕತ್ತದ? ಮನ್ಯಾಗ ನಾವ್ ಇಬ್ರ ಅದೀವ್ರಿ, ನಿಮ್ ಫೋನ್ ಇಂದ ಯಾರು ಮಾತಾಡಕತ್ತಾರೋ? ನೀನ ಕೇಳಿಸ್ಕ. ಹಂಗಾದ್ರ ನಿಮ್ ಮೊಬೈಲ್ ಮನ್ಯಾಗ ಕಳ್ದಿಲ್ರಿ, ಹೊರಗೆ ಎಲ್ಲ ಕಳ್ಕೊಂಡ್ ಬಂದಿರಿ. ಈಗ ಏನ್ ಮಾಡುದು? ಇನ್ನೇನ್ ಮಾಡುದ್ರಿ, ಒಟ್ಟಾರ್ದವ್ರಿಗೆ ಈ ವಿಷಯ ತಿಳಿಸ್ರಿ. ಅಲ್ಲ ಮರ ಏನುಕ್ಕ, ಕಾಸ್ಕೊಂದು ಕೊಸರಿಗೆ ಎರಡು ಮೊಬೈಲ್ ಸಿಗೋ ಈ ಕಾಲದಲ್ಲಿ, ಕಳ್ದೋಗಿರೋ ಒಂದ್ ಮೊಬೈಲ್ ಯಾಕೆ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡಿದ್ಯಾ? ರೀ ಎಂ ಪಿ ಅವ್ರ, ನೀವು ರೊಕ್ಕ ಇದ್ದಾವ್ರಿ, ನಿಮ್ಗೆ ಲೆಕ್ಕ ಇರಂಗಿಲ್ಲ. ಆದ್ರೆ ನಮಗ 6,000 ರೂಪಾಯಿ ಮೊಬೈಲ್ ಕಳೆದ್ರ 60,000 ರೂಪಾಯಿ ಕಳ್ಕೊಂಡಂಗ ಆಗ್ತದ್ರಿ. ಹಾಗಾದ್ರೆ 60,000 ಮೊಬೈಲ್ ಕಳೆದ್ರೆ 6,00,000 ಮೊಬೈಲ್ ಕಳೆದಂಗ ಆಗ್ತದ? ಏ ಗೋತಾ, ಗೋತಲ್ಲ ಪುಣ್ಯ ಆತ್ಮ ನಾತ. ಹ್ಞೂ ಅವನೇ, ಅರಸಂಗ ಏನ್ ಗೊತ್ತಲಿ, ಅಗಸನ ಕಷ್ಟ. ಪಾಪ ನನ್ನ ತಂಗ್ಯವ್ವ ಔಷಧ ಮಾಡಿ ಬಂದ್ರು ರೊಕ್ಕದಾಗ ಗುಂಡ್ರು ಹೋಯ್ತಿ, ತಿರುಗು ನಿನಗ ಪಟ್ಟಿ ತುಂಬಾ ಬೇಷ ಆಗ್ತಾಳಲ್ಲ, ಅದಕ್ಕ ನೀನು ರೊಕ್ಕಕ್ಕೆ ಲೆಕ್ಕಿಲ್ಲ. ಸರಿಯಾಗಿ ಹೇಳಿದ್ರಿ ಮೈಲಾರಣ್ಣ, ನ ಕಣ್ಣು ಚೀಂತಿದ್ದು ಪೊರೆ, ಅಟ್ಟೆಕಾರ ಮರ ಕಟ್ಟು ಪೊರೆ, ಯಾವಾಗ್ಲೂ ಫ್ಲವರ್ ಫ್ಲವರ್ ಅಂತ ಓಡಾಡುವ ನಿಮಗೆ 60,000 ಬಜ್ಜಿ 6 ರೂಪಾಯಿಗೆ ಸಮಾನ. ನಾತ, ಇಂತ ಮಾತುಗಳನ್ನ ಕೇಳ್ಕೊಂಡು ಜೀವ ಸಹಿತವಾಗಿ ಬದುಕಿದ್ಯಲ್ಲೋ, ನನ್ನಂತ ನಾಗಿದ್ರ ವಾಲಂಟ್ರಿ ಆಗಿ ಕೆರೆಗೆ ಬಾವಿಗೆ ಹಾರಿ ಪ್ರಾಣ ಪಟ್ಬಿಡ್ತಿದ್ದೆ. ಕೆರೆಗೆ ಬಾವಿಗೆ ನಾನು ಕೂಡ ಹಾರ್ತಿದ್ದೆ ಪುಣ್ಯಾತ್ಮ, ಆದ್ರೆ ಪ್ರಾಣ ಬಿಡ್ಲಿಕ್ಕಲ್ಲ, ಸುಂದರವಾದ ಫ್ಲವರ್ಸ್ ಗಳನ್ನ ನೋಡುದಕ್ಕೆ. ನೋಡ್ಲಿ, ಕೆರಿ ಬಾವಿ ಒಳಗ್ ಯಾವ ಫ್ಲವರ್ ಇರ್ತಾವ್ರಿ? ಏನ್ ಸತ್ ದೇವ್ ಆಗಿದ್ದು? ಅಲ್ಲ ಅಬ್ಬಕ್ಕ, ಬಟ್ಟೆ ಒಗಿಲಿಕ್ಕೆ ಬಂದ ಫ್ಲವರ್ಸ್ ಗಳು. ನೀನಾ ಸತ್ರು ಈ ಜನ್ಮದಾಗ ನಿನ್ ಗಂಡಕ್ ಬುದ್ಧಿ ಬರಂಗಿಲ್ಲ. ಎಂತ ಮಾಡುದು, ಎಲ್ಲ ನನ್ನ ಗ್ರಹಚಾರವ. ಮೈಲಾರಣ್ಣನಂತ ದಡ್ಡ ಗಂಡನನ್ನು ಕಟ್ಟಿಕೊಂಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೋದಿತ್ತು ಮಾರೈತಿ. ಏನಾ ಮೀನಾ, ನಿನ್ ಗಂಡಕ್ ಬೈಯೋ ನೆಪದಾಗ ನಮ್ ಯಜಮಾನ ದೊಡ್ಡ ಅಂತಿ, ಇದೆಲ್ಲ ನನಗ ಆಗ ಬರಂಗಿಲ್ಲ. ತಪ್ಪಾಯ್ತು ಬಿಡ, ನಿಮ್ಮ ಯಜಮಾನರನ್ನ ಎಕ್ಸಾಂಪಲ್ ಕೊಟ್ಟದ್ದು ಕಾಗೆ ಹತ್ರ ಕಷ್ಟ ಹೇಳಿಕೊಂಡಾಗೆ ಆಯ್ತು. ಅದು ಮಾತಾಡುದಿಲ್ಲ, ಕಷ್ಟ ಬಗೆಹರಿದಿಲ್ಲ. ಅಲ್ವಾ ಕನ್ಯಾಕುಮಾರಿ? ಕನ್ಯಾಕುಮಾರಿ ಅಲ್ಲ ಮಾರ್ಯಾರೆ, ಮೀನಾಕುಮಾರಿ. ಅದಕುಮಾರಿ ಬಿಡವ, ಈಗ ಕಾಗೆ ಅಂದೆಲ್ಲ ಅದು ನನಗಂದೇನೆ. ಹೌದು ಅಂದ್ರೆ ರೇಣುಕ ಬೈತಾಳೆ ಸುಮ್ಮನೆ ಇಲ್ಲಿ ಮಾರ್ಯಾರೆ. ಏ ಮೀನಾ, ಇಂಥದೆಲ್ಲ ಮಾತಾಡ್ಬೇಡ, ನಾ ಯಾರು ಗೊತ್ತೇನ ರೇಣುಕ. ಈ ರೇಣುಕ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲಾಂದ್ರ ಸೆಟ್ಲ್ಮೆಂಟ್. ಅವ್ವಾ ಸ್ಟಾಪ್ ಇಟ್ ಐಸಿ, ಮೈಲಾರ ಬಗ್ಗೆ ಮಾತಾಡ್ತಿದ್ರೆ ನೀ ಬಂದ್ ವಿಚಾರಣೆ ಮರ್ತ್ ಬಿಡ್ತೀಯಲ್ವಾ? ನಾ ಮರೆಯಂಗಿಲ್ರಿ, ಎಲ್ಲಾರು ಸೇರಿ ನನಗ್ ಮರೆಯೋಗ್ ಮಾಡ್ತೀರಿ. ಓಯ್ ರೇಣುಕ, ಈಗ ಎಂತ ಮಾಡ್ತೀಯ, ಮೊಬೈಲ್ ಕಳ್ದೋಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯನಾ? ಅವ್ರು ಕಂಪ್ಲೇಂಟ್ ಎಂತಾದ್ರೂ ಕೊಟ್ರೆ ಕಂಪ್ಲೇಂಟ್ ಬರ್ಲಿಕ್ಕೆ ಶುರು ಮಾಡಿದ 1 ರೂಪಾಯಿ ಪೇಪರ್ ನಿಂದ ಖರ್ಚು ಶುರು ಆಗ್ತದೆ. ಮೊಬೈಲ್ ಸಿಕ್ಕಷ್ಟರಲ್ಲಿ ಹೊಸ ಮೊಬೈಲ್ ತೆಗಲುವಷ್ಟು ದುಡ್ಡು ಖರ್ಚಾಗಿರ್ತದೆ. ಕಳ್ದೋಗಿರೋ ಮೊಬೈಲ್ ಹೆಂಗ್ ಹುಡುಕುದ್ರಿ ಮೀನಾಥವ್ರ? ಫೋನ್ ಡಯಲ್ ಮಾಡಿಕೊಂಡು ಲಾಟಿ ನಿನ್ನೆ ಮನೆಗೆ ಬಂದ ದಾರಿಯಲ್ಲೇ ಹುಡುಕುವ, ದಾರಿಯಲ್ಲಿ ಎಂತಾದ್ರೂ ಕಳೆದಿದ್ರೆ ಅಲ್ಲಿಯೇ ಸಿಗ್ತದೆ. ಆದ್ರೆ ಫೋನ್ ಮಾಡಿದ್ರೆ ಬರೀ ಹೆಂಗೆ ಸೌಂಡ ಬರ್ಲಿಕ್ಕತ್ತದ್ರಿ? ಧರ್ಮಕ್ಕೆ ಸಿಕ್ಕಿದೆ ಅಂತೇಳಿ ಯಾರೋ ಒಟ್ರಾಸಿ ಮಾತಾಡ್ತಿರ್ಬೇಕಬ್ಬಕ್ಕ, ಹತ್ತಿರ ಓದಿ ನೋಡಿದ್ರೆ ಗೊತ್ತಾಗ್ತದಲ್ವಾ? ನೀ ಹೇಳೋದು ಕರೆಕ್ಟ್ ಕಣನಾತ, ಬನ್ರು ಎಲ್ರು ಹೋಗಿ ಹುಡ್ಕಣ. ಅಲ್ರಿಪ್ಪ, ನೀವೆಲ್ಲರೂ ಏನ್ ಹುಡುಕ್ಲಿಕ್ ಕೊಟ್ರಿ ಅಂತ ಹೇಳಿದ್ರ ನಾನು ನಿಮ್ ಜೊತೆ ಬಂದು ಹುಡುಕ್ತೀನಿ. ಏನಮ್ಮ ರೇಡಕ್ಕ, ಫೋನ್ ರಿಂಗ್ ಆಗ್ತಿದ್ಯೇ? ಇಲ್ರಿ ಎಂ ಪಿ ಅವ್ರ, ರಿಂಗ 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 ಅಂತ ಹಾಡ್ ಬರಾಕತ್ತದ್ರಿ. ಮತ್ತಿನ್ನೇನ್ರಿ, ಫೋನ್ ಮಾಡಿದ್ರ ಅವ್ರು ರಿಸೀವ್ ಮಾಡಂಗಿಲ್ಲನ್ರಿ, ಅವ್ರು ರಿಸೀವ್ ಮಾಡಿದ್ರ ನಾ ಮಾತಾಡಂಗಿಲ್ಲನ್ರಿ. ಗಂಡ ಹೆಂಡತಿ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟೇ ಒಮ್ಮೊಮ್ಮೆ ಕೋಪ ಬರುತ್ತೆ ಕಣಮ್ಮ. ಅದೇ ಬರ್ತಾ ಇದೆ ಅಂತ ಹೇಳ್ತಿರೋದ್ ಕಣಯ್ಯ, ಅದನ್ನೇ ಬರ್ಕೋತೀರಿ ಅಂತದೇನಾಗಿದೆ? ಇನ್ನೇನಯ್ಯ, ಫೋನ್ ರಿಂಗ್ ಆಯ್ತ ಅಂತ ಕೇಳಿದ್ದೆ ತಪ್ಪು ಅನ್ನತ್ತರ ಇಷ್ಟು ಉದ್ದ ಪಾಷ್ಟ ಹೊಡಿತಾಳಲ್ಲ, ಕೋಪ ಬರಲ್ವೇ? ಮತ್ತೇನ್ರಿ ಎಂ ಪಿ ಅವ್ರ, ಮಕ್ಕಳ ಗತೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೋದ್ರಿ, ಮಂಗ್ಯಾನ ಗತೆ ಪ್ರಶ್ನೆ ಕೇಳಿದ್ರೆ ಅದೇ ಉತ್ತರ ಕೊಡಕ್ ಆಗ್ತದ್ರಿ? ಬಿಡಿ ಅಬ್ಬಕ್ಕ,
ಪಾಪ ಬೆಂಚಪ್ಪ ಮದುವೆ ಆಗ್ಲಿಲ್ಲ ಅನ್ನುವ ಎತೆಯಲ್ಲಿ ಪುರುಂಗಿ ಅವರ ಮಂಡೆಯಲ್ಲಿರುವ ಕಲಿಜೆಲ್ಲ ಕರಿಂಚಿದೆ. ಒಗ್ರಣೆ ಪಾಂಡಿಗೆ ಎಲ್ಲಿ ಕರ್ಬೇವು ಸೊಪ್ಪು ಇಳಿಲ್ವಿ ಅಂತ ಯೋಚನೆ ಮಾಡ್ತಿದ್ದೆ. ಮಕ್ಕು ಕುಕ್ಕದಂಗೆ ತುಪ್ಪುಕ್ಕಂತ ಉದುರಿಸ್ಬಿಟ್ಟಲ್ಲಪ್ಪ. ಅದಕ್ಕೆ ಹೇಳುದು ಎಂ ಪಿ ಅವರೇ, ಬಾಂಡ್ಲಿ ಇಡ್ಬೇಕಾದ್ರೆ ಸರಿಯಾಗಿಡ್ಬೇಕಂತ. ಬರೇ ಬಾಂಡ್ಲಿ ಇಟ್ರೆ ಏನ್ ಪ್ರಯೋಜನನ? ಎಣ್ಣೆ ಹಾಕೋದ ಮರ್ತಿರ್ತಾರಲ್ಲ. ಅಲ್ಲಿ ನೋಡ ಪ್ರಾಣಿ, ಯಾವ ಫೋನ್ ಹೆಂಗ್ ಮಾತಾಡ್ಲಿಕ್ಕತ್ತೇನ? ಆ ಫೋನ್ ನಂದೇ. ಓಯ್ ಸೆಟಲ್ಮೆಂಟು, ಒಂದು ಕಂಪ್ನಿಯಲ್ಲಿ ಒಂದೇ ನಮೂನಿ ಅದೆಷ್ಟೋ ಫೋನ್ಗಳನ್ನು ತಯಾರು ಮಾಡ್ತಾರೆ. ಅವನ ಹತ್ರ ಇರೋ ಫೋನ್ ಲಾಟಿನ ಆಗಿದ್ದ ಮಾತ್ರಕ್ಕೆ ಅದು ಲಾಟಿನ ಫೋನ್ ಆಗ್ತದೆ. ಮತ್ತೆ ಯಾಕೆ ಅವಾಗಿಂದ ಎಂಗೇಜ್ ಎಂಗೇಜ್ ಅಂತ ಬರ್ಲಿಕ್ಕತ್ತದ ರೀ? ಅಷ್ಟೊತ್ತಿಂದ ಅವನ ಮಾತಾಡ್ಲಿಕ್ಕತ್ತಾನೆ ಯಾರು ಗೊತ್ತ್ರಿ? ಓಯ್ ರೇಣುಕಾ, ಯಾವ್ದಕ್ಕೆ ಇನ್ನೊಂದ್ಸರ್ತಿ ಫೋನ್ ಟ್ರೈ ಮಾಡಿ ನೋಡ. ಮತ್ತೂ ಎಂಗೇಜ್ ಬರ್ಲಿಕ್ಕತ್ತದ? ಓಯ್ ಹಾಗಾದ್ರೆ ಫೋನ್ ಮಾಡಿಕೊಂಡೆ ಅವನ ಹತ್ತಿರ ಹೋಗುವ, ಬನ್ನಿ. ಫೋನ್ ಎಂಗೇಜ್ ಬರ್ತಾ ಇದೆ ಅಂದ್ರೆ ಆ ಹ್ಯಾಂಡ್ಸೆಟ್ ನಮ್ಮ ಮೈಲಾರಿದೆ ಕಣ್ರಯ್ಯ. ಶ್ರೀ ಎಂ ಪಿ ಅವ್ರ, ಅವ್ನ ಕೈಯಿಂದ ಫೋನ್ ಹೆಂಗ್ ಕಿತ್ಕೊಳ್ಳೋದು ಅಂತ ಹೇಳ್ರಲ್ಲ. ಯಾರಾದ್ರೂ ಕಣ್ಣ ಹತ್ರ ಹೋಗ್ಬಿಟ್ಟು ಇದು ನನ್ನ ಫೋನ್ ಅಂದ್ರೆ ಕೊಡ್ತಾನೇನಮ್ಮ, ಹಿಡ್ಕೊಂಡು ತನ್ನಾಗ ತದಕ್ಬಿಟ್ಟು ವಿಟ್ಟಲ್ಲ ವಿಟ್ಟಲ್ಲ ಪಾಂಡುರಂಗ ಅಂತ ಗುದ್ದುದ್ರೆ ಕೊಡ್ತಾನೆ. ಯಾರು ನಿಮಗೆ? ಅಲ್ಲ ಕಣಯ್ಯ, ಫೋನ್ ಕಳ್ತನ ಮಾಡಿದಾನಲ್ಲ ಅವನಿಗೆ. ಮತ್ತ್ಯಾಕೆ ಮಾರಿ ನೋಡ್ಕೊತ ನಿಂತೀರಿ? ನಡ್ರಿ, ಹಾಕ್ಯಾಕ್ ಬಿಡ ಹನಿನು. ಇಷ್ಟೊತ್ತಿನಿಂದ ಫೋನ್ ಮಾಡ್ತಿದೀವಿ, ಎಂಗೇಜ್ ಎಂಗೇಜ್ ಅಂತ ಬರ್ತಿದೆ, ಇನ್ನೆಂತ ಆಧಾರ ಬೇಕಾ ನಿನಗೆ? ಗುಗ್ಗುಗಳ ತರ ಮಾತಾಡ್ಬೇಡ್ರಿ, ಒಂದು ಫೋನ್ಗೆ 10 ಜನ ಫೋನ್ ಮಾಡಿದ್ರೆ ಎಂಗೇಜ್ ಬರುತ್ತೆ, ಇನ್ನೇನು ಬರುತ್ತೆ? ಹಾಗಾದ್ರೆ ನಾವು ಡಯಲ್ ಮಾಡಿದ ನಂಬರ್ಗೆ 10 ಜನ ಟ್ರೈ ಮಾಡ್ತಿದ್ದೀರ ಅಂತ ಹೇಳ್ತಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ಬರೀ ಎಂಗೇಜ್ ಫೋನ್ ಬಂದಿದ್ದಕ್ಕೆ ಈ ಫೋನ್ ನಿಮ್ಮದು ಅಂತ ಹೇಳ್ತಿದ್ದೀರಲ್ಲ, ಈ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ದೀನಿ, ಈಗ ಫೋನ್ ಮಾಡಿ ನೋಡೋಣ. ಎಂತದಕ್ಕೆ ಈ ನಮೂನೆ ಶಾಕ್ ತಗೊಂಡದ್ದು? ಮತ್ತೂ ಎಂಗೇಜ ಬರ್ಲಿಕ್ಕತ್ತದ? ಈಗಲಾದ್ರೂ ಗೊತ್ತಾಯ್ತಾ ಈ ಫೋನ್ ಯಾರ್ದು ಅಂತ? ಸಾರಿ ಕಣಪ್ಪ, ಏನೋ ತಿಳಿದೆ ಹೊಡೆದ್ಬಿಟ್ಟು. ನಮ್ಗೆ ಕ್ಷಮಿಸ್ಬಿಡಪ್ಪ. ಕ್ಷಮಿಸ್ಬಿಡು ಅಂತ ಕೇಳ್ಬಿಟ್ರೆ ಮೈ ಮೇಲೆ ಬಿದ್ದಿರೋ ಗಾಯ ವಾಸಿ ಆಗುತ್ತೇನ್ರಿ. ಅದಕ್ಕೀಗ ಎಂತ ಮಾಡ್ಬೇಕು ಮಾರೇರೆ? ಮಾಡದೇನ್ರಿ ಮಾರೇರೆ, ಮೊಬೈಲ್ ನೆಪ್ಪ ಇಟ್ಕೊಂಡು ಆಜಿ ಬೀದಿಲೋಗೋರ್ಗೆಲ್ಲ ಹೊಡಿತಿದ್ರ ಅಂತ ನಿಮ್ಮೆಲ್ಲರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಲ್ಲ ಕಣ್ರಪ್ಪ, ಸಾವಾಸ ಮಾಡಿ ಬುದ್ಧಿವಂತ ಅನ್ನಿಸ್ಕೊಂಡಿದ್ದ ನಾನು ದಡ್ಡ ಆಗ್ಬಿಟ್ಟಲ್ಲ. ರೀ ಎಂ ಪಿ ಅವ್ರ, ನಿಮ್ ನಿಮ್ಮ ಬುದ್ಧಿವಂತ ಅಂತ ಹೇಳ್ಕೊಂಡ್ರೆ ಸಾಲ್ರಿ, ಬೇರೆದವ್ರು ನಿಮ್ಗೆ ಹೊಗಳ್ಬೇಕು. ಹಾ, ನಿನ್ನ ಮಾತು ಕೇಳ್ಕೊಂಡೋದ್ರೆ ಹೊಗಳೋದಿರ್ಲಿ, ಬೀದಿ ಬೀದಿಲಿ ಸಿಕ್ತಿ ಮಂಗಳಾರತಿ ಮಾಡ್ತಾರಲ್ಲ ಹಂಗೆ ಮಾಡ್ತಾರೆ. ಈ ಡಿ ಪಿ ಅವ್ರೆ, ದಂಡ ಪಿಂಡ ಅಲ್ಲ ಕಣಯ್ಯ, ಮರ್ಯಾದ ಪುರುಷೋತ್ತಮ ಅಲಿಯಾಸ್ ಎಂ ಪಿ. ಇನ್ನು ಅವರೇ ರೀ, ಈಗ ಅಂತದ್ದು ಏನಂತ ಹಿಂಗ್ ಮಾತಾಡ್ಲಿಕ್ಕೆ? ಇನ್ನೇನಯ್ಯ, ಹೆಂಗೆ ಸೌಂಡ್ ಬಂತು ಅಂತ ಕಾರಣ ಇಟ್ಕೊಂಡು ಪಾಪ ಯಾರು ಅಮಾಯಕನ್ಗೆ ಇಟ್ಕೊಂಡು ಚೆನ್ನಾಗಿ ಬಡದ್ವಲ್ಲ, ಅವ್ನು ಹೇಳ್ದಂಗೆ ಅವ್ನು ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮ್ ಗತಿ ಏನಾಗ್ಬೇಕು? ಗತಿ ಆಗುದಂತ ಮುಂದಕ್ಕೆ ಆಗುದಿಲ್ಲ ತಿಥಿ. ನೀವು ಕಣಪ್ಪ, ನನ್ನ ಮದುವೆ ಮಾಡ್ತೀನಿ ಅಂದ್ರೆ ಯಾರು ಮುಂದಕ್ಕೆ ಬರಲ್ಲ, ತಿಥಿ ಮಾಡ್ಸಕ್ಕೆ ನಾನೊಂದು ತಾವೊಂದು ಅಂತ ಓಡ್ ಬರ್ತಿರಲ್ವಾ? ಓ ಎಂ ಪಿ ಅವರೇ, ಆಗಿದ್ದೆಲ್ಲ ಆಯ್ತು, ಮುಂದೆ ಎಂತ ಮಾಡುದು ಅಂತ ಹೇಳಿಯ. ಇನ್ನೇನಮ್ಮ ಮಾಡೋದು, ಫೋನ್ ಮಾಡಿದಾಗೆಲ್ಲ ಹೆಂಗೆ ಸೌಂಡ್ ಬರುತ್ತೆ, ಅದನ್ನ ಹುಡುಕೊಂಡು ನಮ್ಮ ಮರ್ಯಾದೆ ಕಳ್ಕೊಂಡು ಬರಕ್ಕಾಗುತ್ತಾ? ಅಲ್ರಿ ಎಂ ಪಿ ಅವರ, ಕಳ್ದಿರೋ ಫೋನ್ ಹುಡುಕ್ಲಾರ್ದೆ ಇರಕ್ ಆಗ್ತದನ್ರಿ? ನೀವೇನೇ ಮಾಡ್ರಮ್ಮ, ಆಗದೆ ಇರೋ ಕೆಲ್ಸಕ್ಕೆ ನನ್ನಂತೂ ಕರಿಬೇಡಿ, ನಾನಂತೂ ಬರಲ್ಲ. ಓ ಬೈಶಪ್ಪ, ಆಗುದೆ ಅಂತೇಳಿ ಸುಮ್ಮನೆ ಕೂತ್ರೆ ಯಾವ್ದು ಕೂಡ ಆಗುದಿಲ್ಲ, ಮರಳಿ ಯತ್ನ ಮಾಡು ಅಂತೇಳಿ ಪ್ರಯತ್ನ ಮಾಡ್ತಾ ಇರ್ಬೇಕು ಮಾರ. ಗೊತ್ತಲ್ಲ ಪುಣ್ಯಾತ್ಮ ನಾತ, ಅವನೇ ಅಲ್ಲಲ್ಲೇ ಜೋಕ್ ಮರ, ನಾವೀಗ ಅವ್ರಿಗೆ ಹೊಡೆದಿವಲ್ಲ, ಅವ್ರು ಮರಳಿ ಯತ್ನ ಮಾಡು ಅಂತ ನಮ್ಮನ್ನೆಲ್ಲರೂ ಹಾಕ್ಯಾಕೊಂಡು ಹೊಡೆದ್ರೆ ಸೌದತ್ತಿ ಅಲ್ಲವ? ಏನ್ರಿ ನೀವು ಮೊಬೈಲ್ ಕಳ್ಕೊಂಡ ನೀವ ಹಿಂಗ್ ಮಾತಾಡಿದ್ರೆ ಹೆಂಗ್ರಿ? ಏ, ಹೊಡೆಯೋ ವಿಷಯ ಬಂತಲ್ಲ, ಅದಕ್ಕೆ ನೆನಪಾತ್ ನೋಡ್ ಪ್ರಾಣಿ. ಓ ಲಾಟಿನಿ, ನೀನು ಮಂಡೆ ವೆಚ್ಚ ಮಾಡ್ಬೇಡ್ವಾ, ನಿನ್ನ ಮೊಬೈಲ್ ಹುಡುಕಿ ಕೊಡುವ ಕೆಲಸ ನನ್ನದು. ಅಬ್ಬಕ್ಕ, ನಿಮ್ಮ ಸೂತ ಪೆಟ್ಟಿಗೆ ಈಚೆ ಕೊಡಿ. ಮತ್ತೆಂತದಕ್ಕೆ ಡಯಲ್ ಮಾಡುದು, ರೀಡಯಲ್ ಮಾಡಿಯಾ? ಈಗಲ್ಲ ತಗಣೆ, ಒಬ್ಬರು ಮಾಡಿದ ಡಯಲ್ ಅನ್ನು ಪುನಃ ಮಾಡಿದ್ರೆ ಡಿಫ್ರೆಂಟ್ ಇರುದಿಲ್ವಾ? ಈ ಮೀನನ ಹತ್ತ ಎಂತ ಇದ್ರು ಡಿಫರೆಂಟ್. ಹಲೋ ಹಲೋ, ಹಾಯ್ ಬೇಬಿ, ದಿಸ್ ಇಸ್ ಮಗಳು ಮೀನ ತಯ್ಯ, ಹಾವ್ ಯು ವಾಸುಸಿನೆ. ಮೀನಾ, ನಿನ್ ಗಂಡ ಮಾತಾಡ್ಲಿಕ್ಕತ್ತಿದ್ ಪರಿ ನೋಡಿದ್ರ ಯಾವ್ದು ಹುಡುಗಿ ಮಾತಾಡಕತ್ತಿರ್ಬೇಕು? ಓಯ್ ಹುಡುಗಿಯ ಮಾರೆ, ಹುಡುಗಿಯಾದರೇನು ಹುಡುಗನಾದರೇನು, ನಿಮಗೆ ಮೊಬೈಲ್ ಬೇಕಾ ಬೇಡ ಒಬ್ಬಂಗೆ? ಅಂದ್ರೆ ನಮ್ಮ ಯಜಮಾನ ಫೋನ್ ಹುಡುಗಿ ಅಂತ ಹೇಳದನ? ಇಲ್ಲದಿದ್ರೆ ಡಯಲ್ ಮಾಡಿದ ನಂಬರ್ ಹುಡುಗಿಗೆ ಯಾಕೆ ಹೋಗ್ತಿತ್ತು? ಲಗುನ ಅಡ್ರೆಸ್ ತಿಳ್ಕೊರಿ. ಅಡ್ರೆಸ್ ಅಷ್ಟೇ ಯಾಕೆ, ಜಾತಕವೇ ಜಾಲಾಡಿಸಿ ಬಿಡ್ತೇನೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಲೋ, ವಸುವ ಸ್ವೀಟ್ ನೇಮ್ ಪ್ಲೀಸ್. ಕೊಟ್ರೆ ಇಸ್ಕೊಂಡ್ ಬಾ, ಇಲ್ಲಾಂದ್ರೆ ಬಿಟ್ ಬಾ. ಕೊಟ್ರೆ ಇಸ್ಕೊಂಡು ಬಾ, ಇಲ್ದಿದ್ರೆ ಬಿಟ್ಟು ಬಾ, ಇದೊಂದು ಹೆಸರ. ಇಷ್ಟ ಇದ್ರೆ ಕೇಳಿಸ್ಕೋ, ಇಲ್ದಿದ್ರೆ ಬಿಟ್ಟಾಕು. ಫ್ಲವರ್ಸ್ಗಳ ವಿಷಯದಲ್ಲಿ ಬೇಡ ಅನ್ನುವ ಮಾತೇ ಇಲ್ಲ ಮಾರೈತೆ, ಮಾತಾಡಿ ಮಾತಾಡಿ. ಫೋನ್ ಮಾಡಿರೋ ನೀನು ಮಾತಾಡ್ಬೇಕು.
ಹೌದಲ್ವಾ, ಮಾತಾಡ್ಬೇಕಾದವನು ನಾನೇ. ಮತ್ತೆ ಎಲ್ಲಿದ್ದೀರಾ, ಹೇಗಿದ್ದೀರಾ, ಎಂತ ಮಾಡ್ತಿದ್ದೀರಾ? ಅವ್ರು ಹೇಗಿದ್ದಾರೆ ಅದೆಲ್ಲ ಕಟ್ಕೊಂಡು ನಮ್ಗೇನು ಆಗ್ಬೇಕು? ನಮಗೆ ಬೇಕಾಗಿರೋದು ಎಲ್ಲಿದ್ದಾರೆ ಅನ್ನೋ ಒಂದ್ ಪಾಯಿಂಟ್ ಅಲ್ವೇನೋ. ಅದು ನಿಮ್ಮಂತ ರಸಿಕರಿಗೆ, ನಮ್ಮಂತ ರಸಿಕರಿಗಲ್ಲ. ಓ ಬೆಲ್ಚಪ್ಪ, ಸುಮ್ಮನೆ ಬಾಯಲ್ಲಿ ಬೆರಳಿಟ್ಟುಕೊಂಡು ನಿಲ್ಬೇಕು, ಮಾತಾಡಪ್ಪ ರಸಿಕರ ರಾಜ. ಐ ಲೈಕ್ ಇಟ್. ಮತ್ತೆ ಈಗಳ ಕೊಟ್ಟರೆ ಇಚ್ಕೊಂಡು ಬಾ, ಇಲ್ಲಾಂದ್ರೆ ಬಿಟ್ಟು ಬಾ. ನನಗೋಸ್ಕರ ಎಲ್ಲ ಹಣ್ಣು ಬಿಟ್ಟು ಬರ್ತೀಯ ನೀನು? ಮೊಬೈಲ್ಗೋಸ್ಕರ ಮಾತಾಡ್ತಾ ಇದ್ದೇನೆ ಮಾರಾಯರೆ. ಆಲ್ ಕೀಪ್ ಕ್ವಾಯ್ಟ್ ಐಸಿ. ಏ ದೊಕ್ಮಾರ, ಲಗುನ ಮಾತು ಮುಗಿಸಲಿ. ಈಗಳ ಮರಲ ಲಘು ಮಾತಾಡಿದ್ರೆ ಬಜಿ ಮಾತಾಡಿದ್ರೆ ಬರ್ತದೆ, ಮೊಬೈಲ್ ಸಿಕ್ಲಿಕ್ಕಿಲ್ಲ. ಸುಮ್ಮನೆ ನಿಲ್ಬೇಕು ಚೊರೆಪಟ್ಟು? ಎಂತ ಇಲ್ಲ, ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಉಂಟು, ನಾನು ಪಕ್ಕಕ್ಕೆ ಬರ್ತೇನೆ ಆಯ್ತಾ? ನೀ ಮೀನ ತರ ನೀವು ಬಿಟ್ರೆ ಮಾತಾಡ್ಕೋತಾನೆ ಇರ್ತೀರಿ, ಬರ್ರಿ ಫೋನ್ ಇಲ್ಲಿ. ಹಲೋ, ನೀ ಎಲ್ಲಿದ್ಯಾ? ನಾನಾ ಬರ್ವಾದ್ ಬಡವನೇ ಮೋಡಿ ಪಕ್ಕ. ನಮಗೂ ಇಷ್ಟ ಬೇಕಾಯ್ತು, ಇಡೋ ಫೋನ್. ನೀ ಮೀನಾ ತರ ನಿಮ್ಗೆ ಒಂದ್ ಹೇಳಿದ್ರೆ ಒಂಬತ್ತು ಮಾಡ್ತೀರ ನೋಡ. ಓಯ್ ಫ್ಲವರ್ಸ್ಗಳ ವಿಷಯದಲ್ಲಿ ಒಂಬತ್ತು ಅಂತ ನಾನು ತೊಂಬತ್ತು ಬೇಕಾದ್ರೆ ಮಾಡ್ತೇನೆ. ಇನ್ನ ಧೂಪೆ ಗಾರಿ ಬಿರ್ಕೆರೆ, ಬಂದ ಕೆಲಸ ಬಿಟ್ಟು ಫ್ಲವರ್ಸ್ಗಳ ಹಿಂದೆ ಹೋಗ್ತಿರಲ್ಲ, ದನ ಸೈಪರಿ. ಸುಸುರ್ಬತ್ತಿ, ಈಗ ಕೆಲಸ ಆಗ್ಬೇಕಾದದ್ದು ಫ್ಲವರ್ಸ್ ಹಿಂದಲೆ, ಮೊಬೈಲ್ ಇದು ಯಾರ ಹತ್ರ? ಅವಳ ಹತ್ರ ಅಲ್ವಾ? ಏ ಗೊಕ್ಮರ, ನೀ ಯಾಕೆ ತ್ರಾಸ್ ತಗೋತಿಲ್ಲ? ಅಕ್ಕಿಗೆ ಇಲ್ಲಿ ಬಂದು ಫೋನ್ ಕೊಟ್ಟೋಗ ಹೇಳಲ್ಲ. ಈಗಳ ಪೊಡಸಿ, ಸಿಕ್ಕಿದ ಮೊಬೈಲ್ ಅನ್ನು ಕೇಳಿದ ಕೂಡಲೇ ತಂದು ಕೊಡ್ಲಿಕ್ಕೆ ಅವಳಂತ ನಿನ್ನಾಗೆ ಗುಬಾಳ ಅಂತ ನೆನ್ಸಿದ್ಯಾನ? ನಾನೇ ಹೋಗಿ ಕೊಟ್ರೆ ಇಸ್ಕೊಂಡು ಬಾ, ಇಲ್ಲಾಂದ್ರೆ ಬಿಟ್ಟು ಬಾ, ಅವಳ ಹತ್ರ ಮೊಬೈಲ್ ಇಸ್ಕೊಂಡು ಬರ್ತೇನೆ. ಮೀನಾ ತರ ನೀವ್ ಇಸ್ಕೊಂಡ್ ಬರೋಕಿಂತ ಕೊಟ್ಟು ಬರ್ದ ಜಾಸ್ತಿ. ಏನ್ ಮಾಡೋಣ ಅಂತಿಯಮ್ಮ, ಎಲ್ಲರೂ ಒಟ್ಟು ಸೇರಿ ಹೋಗೋಣ. ಬ್ಯಾಡ್ರಿ ಎಂಪಿ ಅವ್ರ, ನಾವ್ ಎಲ್ಲರೂ ಸೇರಿ ಹೋದ್ರೆ ಆಕಿಗೆ ಅನುಮಾನ ಬರ್ತದ್ರಿ, ನಮ್ ಯಜಮಾನ್ ರೊಬ್ರ ಹೋಗಿಲ್ರಿ. ಏ ಪ್ರಾಣಿ, ಆಕಿ ಯಾರು ಏನು ಅಂತ ನಾ ನೋಡಿಲ್ಲ, ಹೆಂಗ್ ಗುರ್ತಿದಿಲಿ ರೀ? ಬರ್ಬಾದ್ ಬಡಾವಣೆ ಒಳಗ್ ಮೋರಿ ಬಾಜು ಯಾರು ನಿಂದ್ರಂಗಿಲ್ರಿ, ಆಕೆ ಹಬ್ಬಕ್ಕೆ ನಿಂತ ಅಂದ್ರ ನಮ್ ಮೀನಾ ತೋರ್ ಜಾತಕ್ಕೆ ಇರ್ಬೇಕು. ಓಯ್ ಹಬ್ಬಕ್ಕ, ನೀವೆಂತ ನಮ್ಮ ಸಂತಾನಕ್ಕೆ ಮಕ್ಕಳ ಮಾಡುದು? ಏ ಸತ್ಯ ಹೇಳಿದ್ರೆ ಆಕ್ಸಿಟಿ ಬರ್ತಿಲೆ ರೀ. ಮೈಲಾರಿ ಅವ್ರ ವಿಷ ಬಿಡ್ರಿ, ಈಗ ನಮ್ ವಿಷಕ್ ಬರ್ರಿ, ಈಗ ನೀವ್ ಹೋಗ್ರಿ. ತಗೊಂಡ್ಬರ್ತೀನಿ. ಮೈಲಾರಿ ಜೋಪಾನ ಕಣೋ, ಹೆಚ್ಚು ಕಮ್ಮಿ ಆದ್ರೆ ಫೋನ್ ಮಾಡಪ್ಪ. ಹೆಚ್ಚಾದ್ರೆ ಫೋನ್ ಮಾಡ್ತೇನ್ರಿ, ಕಡಿಮೆ ಆದ್ರೆ ನಾನು ಹೊತ್ಕೊಂಡ್ಬರ್ತೀನಿ. ದಾರುಡ, ಈಕ ಯಾರೋ ಒಬ್ಬಾಕಿನ ನಿಂತಾಳ, ಈ ಹೋಗಿ ನಾ ಈಕಿನ ಮಾತಾಡ್ಸಿನಿ ಅಂದ್ರೆ ನನ್ನ ಹುಚ್ಚ ಅನ್ಕೋತಾಳೆ. ಮಾತಾಡ್ಲಿಲ್ಲ ಅಂದ್ರೆ ಹಿಡ್ದ ಹುಚ್ಚ ನಾ ಬಿಡಿಸ್ತಾನ. ಸಿಟ್ಟು ಕೇಳ್ಬೇಡ ಪ್ರಾಣಿ, ಹೋಕಿನಿ. ಯಾರವ ನೀನು ಒಬ್ಬಾಕಿನ ನಿಂತಿ? ನಿಮ್ಗೆ ಯಾಕ್ರಿ ಸುಮ್ನೆ ಹೋಗ್ರಿ. ತಪ್ಪು ತಿಳ್ಕೊಬೇಡವ, ನನ್ನ ಹೆಂಡತಿ ಹತ್ರ ಮೋರಿ ಹತ್ರ ನಿಲ್ತೀನಿ ಅಂತ ಹೇಳಿದ್ದಲ್ಲ ನೀನಾನೆ? ಅವಳು ಯಾವಳೋ ಕೇಳಿದ್ಲು, ನಾನು ಹೇಳ್ದೆ ಮೋರಿ ಪಕ್ಕದಲ್ಲಿ ಇದ್ದೀನಿ ಅಂತ. ಆಕೆ ಯಾವ ಕೇಳವ, ನನ್ನ ಹೆಂಡತಿ ಆಕೆ ಮುಂದೆ ನೀ ಹೇಳಿದ್ದೆ, ಆಕೆ ನನಗೆ ಹೇಳಿ ಇಲ್ಲಿ ಕಳಿಸ್ಯಾಳ. ಯಾಕೆ ನೀ ಇಷ್ಟೊತ್ತು ಮಾತಾಡ್ಲಿಕ್ಕತ್ತಿದ್ದಿಲ್ಲ ಅದು ನನ್ ಕೊಡು. ಏನು ಅದವ, ನೀ ಇಷ್ಟೊತ್ತು ಮಾತಾಡ್ಲಿಕ್ಕತ್ತಿದ್ದಿಲ್ಲ ಅದು ನನ್ ಕೂಡ. ಅದವ ನಂದು ನಿನ್ ಹತ್ರ ಅದಾದ ನನ್ ಕೂಡ. ಯಾರ ನೀನು? ನಮ್ ಯಜಮಾನ್ ಕಪಾಳ ಹೊಡಿತಿ. ನಿಮ್ ಯಜಮಾನ್ ಏನ್ ಮಾಡ್ರು ಅಂತ ಗೊತ್ತಾ ನಿಮ್ಗೆ? ನಾಚಿಕೆ ಆಗತ್ತೆ, ಹೋಗ್ರಿ. ಏ ಅದಕ್ಕೆ ಯಾಕೆ ನಾಚ್ತೀವ? ನೀ ಇಷ್ಟೊತ್ತು ಮಾತಾಡ್ಲಿಕ್ಕತ್ತಿದ್ದಿಲ್ಲ ಅದು ನಂದು, ನಿನ್ ಹತ್ರ ಅದ ಕೂಡ ನೀ. ಅದು ಅಂದ್ರ ಮೊಬೈಲ್, ಅದಕ್ಕೆ ತಿಳ್ಕೊತಿ? ಮಾತಾಡ್ಲಿಕ್ಕದ್ ವಸ್ತು ಅಂತ ಹೇಳಿದ್ರಲ್ಲ, ಇವ್ರ ಮೊಬೈಲ್ ನನ್ನತ್ರ ಹೆಂಗ್ರಿ ಬರುತ್ತೆ? ಅದಕ್ಕೆ ಎರಡು ಕೈ ಕಾಲು ಬಂದು ನಿಮ್ಮ ಹತ್ರ ನಡ್ಕೊಂಡ್ ಬಂದಿರ್ಬೇಕು ನೋಡಿ ಮಾರೆ. ತಮಾಷೆ ಮಾಡ್ಬೇಡ್ರಿ. ತಮಾಷೆ ಮಾಡ್ಲಿಕ್ಕತ್ತವ್ರ ನಾವಲ್ಲ, ನೀನು ನಮ್ಮ ಯಜಮಾನ್ರ ಮೊಬೈಲ್ ಕದ್ದ, ಈಗ ತಮಾಷೆ ಮಾಡ್ಬೇಡ್ರಿ ಅಂತ. ನಾನೇ ಕ್ರಿಕದಲ್ಲಿ ನಿಮ್ಮ ಯಜಮಾನ್ರ ಮೊಬೈಲ್ನ ಕೊಟ್ರ ಇಸ್ಕೊಂಬಾ, ಇಲ್ಲಾಂದ್ರ ಬಿಟ್ಟು ಬಾ ಅಂದ್ರ ನೀನಲ್ಲ. ಹೌದು ನಾನೇ. ಹಂಗಾದ್ರೆ ಫೋನ್ ಕೊಡಿದಿ. ಓಯ್ ಉಳ್ಳಾಳ ರಾಣಿ ಹಬ್ಬಕ್ಕ, ಎಂತದಕ್ಕೆ ಕೂಡದಕ್ಕೆ ನಿಮಗೆ ಉಪದ್ರ ಮಾಡುದು? ಪಾಪ ಅದು ತಿನ್ನಿ ಅಲ್ವಾ? ನಿಮ್ ಮೀನಾ ತರ ಈ ವಿಷಯ ನಿಮ್ಗೆ ಸಂಬಂಧಪಟ್ಟಿಲ್ಲ, ನೀವು ಸ್ವಲ್ಪ ಸುಮ್ನಿರಿ. ಏ ನಿಮ್ ಮೊಬೈಲ್ ಕೊಡ ತಗೊಳ್ಳಿ. ನೋಡ್ರಿ ಎಂಪಿ ಅವ್ರ, ಮೊಬೈಲ್ ಕದ್ದ ಕದ್ದಿಲ್ಲ ಅಂತ ಹೇಳಿ ಕತ್ತ. ನಾನೇಕ್ರಿ ನಿಮ್ ಮೊಬೈಲ್ ಕದಲಿ, ಇದು ನಂದು. ಅನುಮಾನ ಯಾಕಮ್ಮ, ನಿನ್ ಮೊಬೈಲ್ ಇಂದ ನಿನ್ ಗಂಡನ್ ಮೊಬೈಲ್ ಕಾಲ್ ಮಾಡು, ಕಳ್ಳಿ ಯಾರು ಅಂತ ಸಿಕ್ಕಾಕೊತಾಳೆ. ಓ ಅಬ್ಬಕ್ಕ, ಉಳಿಂತದಕ್ಕೆ ಮಾರ ಡಯಲ್ ಮಾಡುದು, ರೀಡಯಲ್ ಉಂಟಲ್ಲ ಅದನ್ನೇ ಒತ್ತಿ. ರೀಡಯಲ್ ಮಾಡ್ರೆ ನಾಯಲ್ ಡಿಫ್ರೆಂಟ್ ಅನ್ಸ್ಕೋತೇನ್ರಿ. ಯಾಕ ಪ್ರಾಣಿ ಎಷ್ಟು ದೂರ ಸಾಕೊಟ್ಟಿ? ನಾಟ್ ರೀಚಬಲ್ ಅದರಿ. ಓಹೋ, ಇವಳೆ ಎಲ್ಲೋ ನಾಟ್ ರೀಚಬಲ್ ಮಾಡಿಟ್ಟಿರ್ಬೇಕು ನೋಡು. ನಾನೇ ನಾಟ್ ರೀಚಬಲ್ ಮಾಡ್ಲಿ? ಮತ್ತೆ ಆಗಲೇ ರಿಂಗ್ ಆದ ಫೋನು, ಈಗ ಎಂತದಕ್ಕೆ ನಾಟ್ ರೀಚಬಲ್ ಚಲವು? ಯಾವಳು ಗೊತ್ತು, ಫೋನ್ ಕೇಳ್ಕೊಳ್ಳಿ. ಓಯ್ ರೇಣುಕಾ, ನಮ್ಮ ಯಜಮಾನರು ಡಯಲ್ ಮಾಡಿದ ನಂಬರ್ಗೆ ನೀನ್ ಕೂಡ ಡಯಲ್ ಮಾಡ, ಆಗ ನಂಬರ್ ಸರಿ ಉಂಟ ಇಲ್ವಾ ಅಂತ ಗೊತ್ತಾಗ್ತದೆ. ಈ ಮೀನ್ ಅತ್ತವ್ರಿ, 00008 ಕ್ಕೆ ಡಯಲ್ ಮಾಡೋದ್ ಬಿಟ್ಟ 00009 ಗೆ ಫೋನ್ ಮಾಡ್ರಿ. ಸಿದ್ದಾರುರಾ, ಕಷ್ಟಪಟ್ಟು ದುಡುಗ್ರು ರೊಕ್ಕದಾಗ ತಗೊಂಡಿರೋ ಮೊಬೈಲ ಕಂಡವ್ರ ಬಾಯಿಗೆ ಆಹಾರ ಆತಲಪ್ಪ. ನಿಮ್ಮಿಂದ ಇನ್ನೂ ಎಷ್ಟು ಲಾಸ್ ಆಗ್ಬೇಕಾಗದೆ ಯಾರಿಗೆ ಗೊತ್ತ್ರಿ? ಏನ ಪ್ರಾಣಿ, ನಾ ಏನ್ ಬೇಕ್ ಬೇಕಂತ ಯಾರಿಗಾರ ದಾನ ಮಾಡಿದೇನ? ಅಕಸ್ಮಾತ್ ಕಳೆದೋದ್ರೆ ನಾ ಏನ್ ಮಾಡ್ಲಿ? ದಾನ ಮಾಡಿದ್ರೆ ನೆಮ್ಮದಿ ಆಗಿರ್ಬೋದಾಗಿತ್ರಿ ನೋಡ್ರಿ, ಒಬ್ಬರಿಗೆ 100 ರೂಪಾಯಿ ಕೊಟ್ಟರು ನಮ್ಗೇನ್ ಬೇಜಾರಿಲ್ಲ, ಆದ್ರೆ ನಮಗ ಗೊತ್ತಿಲ್ಲದ 1 ರೂಪಾಯಿ ಕಳೆದೋದ್ರೆ ಎಷ್ಟು ಬೇಜಾರಾಗ್ತದ್ರಿ?
ಒಬ್ಬೊಬ್ರು ಮನಸ್ಸು ಒಂದೊಂದ್ ತರ ಇರ್ತದ. ಈಗ ನೋಡ, ನನಗೇ ಗೊತ್ತಿಲ್ಲ ನಾನು ರೊಕ್ಕ ಕಳೆದೋದ್ರೆ ನಂಗೆ ನೆನಪಿರೋದಿಲ್ಲ. ಆದ್ರೆ ನನ್ನ ಕೈ ಎತ್ತಿ ಯಾರಿಗೇರೆ ರೊಕ್ಕ ಕೊಟ್ಟು ಯಾರಿಗೇರೆ ಯಾಕೆ ನಿನಗೆ ಒಂದ್ ರೂಪಾಯಿ ಕೊಡಕ್ ಮನಸ್ಸು ಬರೋದಿಲ್ಲ? ಇಂಥ ಮಾತಿಗೇನು ಕಮ್ಮಿ ಇಲ್ಲ, ಹೋಗಿ ಒಂದು ಒಟ್ಟಿಗೆ ನೀರು ತಗೊಂಬರ್ರಿ. ಏನ ನೀ ಕುಂತಲ್ಲಿ ನಾವು ಒಳಗೋಗಿ ನೀರು ತಂದು ಕೊಡ್ಬೇಕಾ? ಕುಂತಲ್ಲಿ ನೀರು ತಗೊಂಬರಂಗಿಲ್ಲರಿ, ನೀರು ತಗೊಂಬರ್ರಿ, ತಗೊಳ್ಳುವಾಗ ನಿಂತು ತಗೋತಾರೆ. ಆತು, ಹುಡುಕ್ಯಾಡ್ ಹುಡುಕ್ಯಾಡಿ ಬಾಳ ನಡೆದಿ, ತಂದು ಕೊಡ್ತೀನಿ. ಬಂದ್ ತಡಿಯ ಪ್ರಾಣಿ, ತುವ ಕುಡಿ. ಅಯ್ಯೋ, ನೀರ್ ಆಮೇಲೆ ಕುಡಿತೀನ್ರಿ, ಬರ್ಲಿ ಕುಂಡ್ರ ಬರ್ರಿ. ಇಲ್ಲಿ ನೋಡ್ರಿ, ನಿಮ್ ಸಿಮ್ ಇಲ್ಲಿ ಬಿದ್ದಿತ್ರಿ. ನನ್ನ ಸಿಮ್ ಅಲ್ಲಿ ಯಾಕೆ ಬಿದ್ದಿತ್ತು? ಇದಕ್ಕೆ ಅರಬಿ ಊಟ ಹಾಕವ್ರು ಯಾರಿಲ್ಲ ಅಂತ ಇಲ್ಲಿ ಬಿದ್ದಿತ್ರಿ. ಮತ್ತಿನ್ನೇನ್ರಿ, ನನಗನ್ನಿಸ್ತದ ನಮ್ಮ ಒಟ್ಟಾರ್ದವ್ರು ಯಾರೋ ಸಿಮ್ ತೆಗೆದಿಟ್ಟು ಮೊಬೈಲ್ ತಗೊಂಡೋಗ್ಯಾರ್ರಿ. ಹಂಗಂದ್ರೆ ಈ ಕೆಲಸ ಯಾರು ಮಾಡಿರ್ಬೇಕು? ನಮ್ಮ ಜಿ ಪಿ ಅವ್ರೇ. ಜಿ ಪಿ ಅಲ್ರಿ, ಎಂ ಪಿ. ಹ್ಞೂ, ಅವ್ರೇನೇ. ಅವ್ರು ಇಂಥ ಚಿಲ್ಲರ್ ಕೆಲಸ ಮಾಡಂಗಿಲ್ರಿ. ನನಗೆ ಯಾಕೋ ಮೀನಾಥವ್ರ ಮೇಲೆ ಅನುಮಾನ. ಅವ್ರು ಫೋನ್ ತಗೊಂಡೋಗಿ ಯಾವ್ದಾರ ಫ್ಲವರ್ ಕೊಟ್ಟಿದ್ರ? ಹೌದಾ ಪ್ರಾಣಿ, ಇಂಥ ವಿಷಯದಾಗ ಅವ್ನು ನಂಬಲಿಕ್ಕೆ ಆಗುದಿಲ್ಲ. ಯಾವ್ದಕ್ಕೂ ಒಂದ್ಸಲ ಅವ್ರ ಮನಿ ಚೆಕ್ ಮಾಡ್ಕೊಂಡ್ಬರ್ನು. ಡೈರೆಕ್ಟ್ ಆಗಿ ಹೋದ್ರೆ ಅವ್ರು ಬೇಜಾರಾಗ್ತದ್ರಿ. ಹಂಗಂದ್ರೆ ಫೋನ್ ಮಾಡಿ ಕೇಳುಣ. ಬೇಡ್ರಿ, ಒಂದ್ ಲೆಟರ್ ಬರ್ರಿ, ಇಲ್ಲಿ ಪೋಸ್ಟ್ ಮಾಡುನು. ತಡಿ, ಪೇಪರ್ ಆ ಪೆನ್ ಇಲ್ಲರಪ್ಪ, ನಾ ಎಲ್ಲ ಹೇಳ್ತೇನೆ, ನೀವು ಸ್ವಲ್ಪ ಸುಮ್ಮನೆ ರೀ. ಇಷ್ಟು ಮಾಡನ್ರಿ. ಯಾವ್ದಾರ ಪಿಕ್ಚರ್ ಹೋಗಿರ್ಬೇಕ? ಮನಿ ಬಾಗ್ಲ ಹಾರ ಹೊಡೆದ್ ಪಿಕ್ಚರ್ ಹೋಗಕ್ ಅವ್ರೆ ನೀವನ್ರಿ. ಏನ ಪ್ರಾಣಿ, ಸುತ್ತಿ ಬಳಸಿ ಪಾಪ ತಂದ ಅಂತ ತಲೆಗೆ ಕಟ್ತಿಯಲ್ಲ. ಪಾಪ ತೂಕಕರೆ ನಿಮ್ ತಲೆ ಓಡ್ತದಂತ ನೋಡ್ರಿ. ಈ ಬಾದಾಮ ಹಾಲ ಮೀನಾಕು ಮಾರಿ ಕೊಡ್ತೇನ್ರಿ. ಇದನ್ ನೀವು ಮೀನಾಕಾರ ಕೊಡ್ಬೇಕ್ರಿ. ಆತ್, ಕೊಡ್ತೀನಿ ತುವ. ಒಂದ್ ನಿಮಿಷ ರೀ. ಮತ್ತೇನ? ಈ ಕಡೆ ನೀವು ಕುಡಿಬೇಕು, ಈ ಕಡೆ ಮೀನಾಕಾರ ಕೊಡ್ಬೇಕ್ರಿ. ಏ, ನಂಗೆ ಗೊತ್ತೈತಿಲ್ಲ, ಎಷ್ಟಲ್ಲ ಹೇಳ್ತಿ. ಮೀನಾ, ಮೀನಾ ಇಲ್ಲಿದೀಯಾ? ಹಾಲಾಗ ಯಾರು ಇಲ್ಲದ್ ನೋಡೆ, ಎಲ್ಲ ಹೊರ ಹೋಗಿರ ಅನ್ಕೊಂಡಿದ್ನಿ. ಎಂತದಕ್ಕೆಯ ಓಯ್, ಎಂತದ ಇದು ಕೈಯಲ್ಲಿ ಹಾಲಿನ ಲೋಟ? ಮೈಲಾರಣ್ಣ ನಮ್ಮನೇಲಿ ಇಲ್ವಾ? ಇದು ಅವ್ರ ಸಂಬಂಧ ಅಲ್ಲ, ನಿನ್ ಸಂಬಂಧ. ಜಲದುರ್ಗೆ, ಎಂತ ಇದು ಕನಸ ನನಸ? ಹೇಳ್ತೀನಿ, ಇದು ಕನಸಲ್ಲ, ನನಸ. ಅಪರೂಪಕ್ಕೆ ಈ ದೃಶ್ಯ ಎಂತದಕ್ಕೆ ಅಂತ ಕೇಳ್ಬೋದನ? ನೀನು ನಮ್ಮ ಯಜಮಾನ್ರಿಗೆ 1 ಕಿಲೋ ಬಾದಾಮ್ ಪುಡಿ ತಗೊಂಬ ಅಂದ್ರ 1 ಕಿಲೋ ಬಾದಾಮ್ ಪುಡಿ ತಂದು ಇಟ್ಬಿಟ್ರು. ಬಾದಿಸಿಟ್ರೆ ಕೆಟ್ಟ ಹೋಗ್ತದಲ್ಲ, ಅದಕ್ಕೆ ಎಲ್ಲರಿಗೂ ಹಾಲು ಮಾಡ್ಕೊಡ್ಲಿಕ್ಕತ್ತೇನೆ. ಓಯ್, ಎಂಥದ ಇದು? ಮೈಲಾರಣ್ಣ ಹೇಳಿದಕ್ಕಿಂತ ಜಾಸ್ತಿ ರೇಷನ್ ತಂದದ್ದು. ನೀನು ಹಾಲಿನ ಲೋಟ ತಗೊಂಡು ಬಂದಿದ್ದಕ್ಕೂ ಸಂಬಂಧ ಇಲ್ವಲ್ಲಣ್ಣ. ಇದು ಕುಡಿ, ಇನ್ನೂ ಚಲೋ ಸಂಬಂಧ ಬೆಳೀತದ. ಮೀನಾ, ನಿದ್ದೆ ಬರಾಕತ್ತೈತಿ? ಎಷ್ಟು ಚಂದ ಕಸ ಗುಡಿಸ್ತೀರಿ ಮಾ. ಹಾಗೆ ಅಂಗಳದ ಹೊರಗೆ ಅಂಬಿಯ ನೀರು ಹಾಕಿ ರಂಗೋಲಿ ಕೂಡ ಸವಾರಿ ಹೋಗಿ. ಮೀನಾ ತೋರ, ನೀವು ನಿದ್ದೆ ಮಾಡಿಲ್ರ? ಕೊಟ್ಟದ್ದನ್ನೆಲ್ಲ ತಿಂದು ಕುಡಿದು ನಿದ್ರೆ ಮಾಡ್ಲಿಕ್ಕೆ ನನ್ನನ್ನೇ ತ ಲಾಟಿನ್ ಅಂತ ನೆನೆಸಿದ್ದೀರಾ? ಅಲ್ಲ ಪುಂಜೆ, ಒಂದು ಮೊಬೈಲ್ ಹೋಯ್ತು ಅಂತೇಳಿ ಅನುಮಾನ ಪಟ್ಟು ನಮಗೆ ಹಾಲು ಕೊಟ್ಟು ಅದರಲ್ಲಿ ನಿದ್ರೆ ಮಾತ್ರ ಹಾಕೋದು ಸಮವಾ? ನೀವು ನೋಡಿದ ಒಂದು ಚಿಕ್ಕ ದೃಶ್ಯ ಉಂಟು, ನೋಡಿಕೊಂಡು ಬರ್ಕಣ. ಮಾಲಿಗೇಶ್ವರ, ಸಾಯೋ ಹೊತ್ತಿನಲ್ಲಿ ಒಂದು ಲೋಟ ನೀರು ಕೊಡದವನು ನೀನು, ಇವತ್ತು ರಪ್ಪಕ್ಕ ಹಾಲು ಕೊಡ್ತಾ ಇದ್ಯಾ? ವಾಟ್ ಇಸ್ ದ ಮ್ಯಾಟರ್? ಎಲ್ಲ ನನ್ನ ಮೊಬೈಲ್ ಸಲ್ವಂದಪ್ಪ. ಸಿದ್ದಾವುಡ, ಬಾಯಿ ಬಿಟ್ಟು ಬಿಟ್ಟಿದ್ದಲ್ಲಪ್ಪ. ಅಲ್ಲಲೇ, ನನ್ನ ಬಾಜುಕ್ಕೆ ನಿನ್ ದೋಸ್ತಪ್ಪ, ನಿನ್ನ ಬಿಟ್ಟು ಹೆಂಗ್ ಕುಡಿದು ಅದಕ್ಕೆ ತಂದಿನ. ಏ, ಹತ್ರ ತಗೋಲೆ, ದೂರದ್ದು ಯಾಕೆ ತಗೋತಿ? ಯಾವುದು ಕುಡಿದ್ರೆ ಎಂತಾಯ್ತು ಪುಣ್ಯಾತ್ಮ? ಅಗಳ ಅಲ್ಲಿ ಅಷ್ಟು ದೊಡ್ಡ ಹಾವನ್ನು ಅಷ್ಟು ಸಣ್ಣ ಹಳ್ಳಿ ನುಂಗಿಕೊಂಡು ಹೋಗ್ತಾ ಇದೆ, ಎಂತ ಅವಸ್ಥೆ ಅಂತೆಲ್ಲ ನಡೀತದೆ ಪುಣ್ಯಾತ್ಮ? ಎಲ್ಲಿ ನಂಗೆ ಕಾಣ ಬರ್ತಲ್ಲ. ಪಾಪ ಪುಳಿಂಕ ನುಂಗಿ ರಪ್ಪಕ್ಕ ಮಾಯ ಆಯ್ತು. ಈಗ ಜಪಕಾಲು ಕುಡಿ. ಅಲ್ಲಮ್ಮ ರೇಣುಕ, ನೀವೆಲ್ಲರೂ ಸುಮಾರು ವರ್ಷದಿಂದ ನನ್ನ ವಠಾರದಲ್ಲಿ ಬಾಡಿಗೆಗಿದ್ದೀರಿ. ತಲದಕ್ಕೆ ನಾವೆಲ್ಲರೂ ಒಂದೇ ಮನೆಯವ್ರ ತರ ಪ್ರೀತಿ ವಿಶ್ವಾಸದಿಂದ ಬದುಕ್ತಿದ್ದೀವಿ. ಈಗಿರುವಾಗ ಎಕ್ಕಚ್ಚಿತ್ ಒಂದು ಮೊಬೈಲ್ ಕಳೆದೋಗಿದೆ ಅನ್ಬಿಟ್ಟು ನಮ್ಮ ಮೀನಾಥನ ಮನೆ ಜಪ್ತಿ ಮಾಡಿದ್ಯಲ್ಲ, ಸರಿಯೇ? ಅನುಮಾನ ಪರಿಹಾರ ಆದ್ರೆ ನಮ್ಮ ಸ್ನೇಹ ಇನ್ನೂ ಗಟ್ಟಿ ಆಗಿರ್ತದ ಅಂತ ಹಿಂಗ್ ಮಾಡಿನ್ರಿ. ಯಾವ ನನ್ನ ಮಗನಿಗೆ ಬೇಕ್ರಿ ನಿಮ್ಮ ಸ್ನೇಹ?
ಮೀನಾ ಕುಮಾರಿ ನನ್ನ ಮಗಳಿಗೂ ಬೇಡ. ನಂಬಿಕೆ ನಂಬಿಕೆ ಇಡಿ ಮಾರ ಮೊದಲು, ಆಮೇಲೆ ಸ್ನೇಹದ ಬಗ್ಗೆ ಮಾತಾಡಿ. ಈಗಳ ಮೀನಾ, ಇನ್ನು ಮುಂದೆ ಈ ಗಂಡ ಹೆಂಡತಿಯ ಸಹವಾಸ ಮಾಡಬಾರ್ದು. ಏ ಗೋತಾ, ಏಪ ಗೋತಾ, ಏ ಗೋತಾ, ನಿನ್ನ ಕರೀಲಿಕ್ಕೆ ತಿನ್ಲೇ ಬೆಲ್ಚಪ್ಪ. ಅವನ ಹತ್ರ ಹೇಳಿ ನಾನು ಮಾತಾಡೋದಿಲ್ಲ. ನಾನು ಗೋತಾ ಅಲ್ಲ ನಾತ ಅಂತ ಪಕ್ಕದಲ್ಲೇ ನಿಂತಿದ್ದಾನ ಕೇಳಿಸಿರುತ್ತೆ ಬಿಡ, ಪುನಃ ನಾನೇ ಕೇಳಲಿ. ಅಲ್ಲಲೇ ಆಗಿರೋ ಒಂದು ಸಣ್ಣ ತಪ್ಪಿಗೆ ಅಷ್ಟೇ ಸಿಟ್ಟಿಗೆ ಹೇಳಿಕತ್ತಿ. ಓಯ್ ಮೈಲಾರಣ್ಣ, ಎಂತ ಸಣ್ಣ ತಪ್ಪು ಮಾರೇರೆ? ಅಪರಿಚಿತರ ಮನೆಗೆ ಬಂದು ಮನೆ ಹುಡುಕುವ ಹಾಗೆ ಮನೆ ಹುಡುಕ್ಲಿಕ್ಕೋಸ್ಕರ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿದಿರಲ್ವಾ? ನನಗೆ ಎಂತಾದ್ರೂ ಸೈಡ್ ಎಫೆಕ್ಟ್ ಆಗಿದ್ರೆ? ಸೈಡ್ ಎಫೆಕ್ಟ್ ಆಗಿದ್ರೆ ಯಾವ್ದಾರ ಒಂದು ಸೈಡ್ ಆಗ್ತಿದ್ ಬಿಡ ಮೀನಾ. ಜನರ ಮೇಲೆ ನಂಬಿಕೆ ಇಡದಿದ್ರು ಇಂಥ ಮಾತಾಡ್ಲಿಕ್ಕೆ ಎಂತ ತೆಡಿಲ್ ಕೂಡ ಹೊಡಿದಿಲ್ಲ. ಬರೇ ಮೈಲಾರಿ ಅಲ್ಲಪ್ಪ, ಮಿಶ್ರಿ ಕೋಟೆ ಮೈಲಾರಿ. ಮೀಸಿ ಮೇಲೆ ಕೈಟ್ರೆ ಸಾಕು, ದಕ್ಷಿಣ ಸಿಡ್ಬಿಡ್ರೆ ಉತ್ತರ ಕಡೆ ಆಗ್ತೈತಿ, ಉತ್ತರ ಸಿಡ್ಬಿಡ್ರೆ ದಕ್ಷಿಣ ಕಡೆ ಆಗ್ತೈತಿ. ನನ್ನ ಕೇಳ್ಕೊಂಡು ಬಂದಿರೋ ವ್ಯಕ್ತಿ ತಾನ ವಾಪಸ್ ಹೋಗ್ತಾನೆ. ಅದ್ ಮಾಡಿದ್ರೆ ನಮ್ ಬಾಸ್ ನಂಗೂ ದಾಚೆ ಆಗ್ತಾರೆ. ಈಗ ಬಂದಿರೋ ವಿಷಯ ಏನು ಅಂತ ಹೇಳದೆ ಇದ್ರೆ ನಾನೇ ಹೋಗಿ ದಾಚೆ ಕಟ್ತೀನಿ. ಹಾಗೆ ಕೇಳ್ತೀರಾ ಸರ್? ಮೊಬೈಲ್ ತಗೊಂಡು ಬಿಲ್ ಕ್ಲಿಯರ್ ಮಾಡ್ಕೊಡಿ. ಮೇಡಮ್, ಯಾರನ್ನ ಕಳ್ಳ ಅಂತಿದ್ದೀರಾ? ನಿಮ್ಗ ನಮ್ಮ ಯಜಮಾನ್ರ ಮೊಬೈಲ್ ಕದ್ದ, ಈಗ ಬಿಲ್ ಕ್ಲಿಯರ್ ಮಾಡಂತ ಹೇಳ್ತೀರಿ? ಕದ್ದಿರೋ ನಿಮ್ಗ ರೊಕ್ಕ ಕೊಟ್ಟು ನಾವು ಬಿಡಿಸ್ಕೋಬೇಕಾ? ಮೇಡಮ್, ಪದೇ ಪದೇ ಕಳ್ಳ ಅನ್ಬಿಡ್ರಿ, ಇದು ನಿಮ್ಮ ಯಜಮಾನ್ ಮೊಬೈಲ್. ಆದ್ರೆ ಎಂತದ ಆದ್ರೆ ಆದ್ರೆ ನೀನು ಕದಿಯದಿದ್ರೆ ಕಳ್ದೋಗಿರೋ ಮೊಬೈಲ್ ನಿನ್ನ ಕೈಯಲ್ಲಿ ಹೇಗೆ ಬರ್ತಿತ್ತ? ಕಳ್ದೋಗಿದೆ ಅಂತ ಹೇಳಿದ್ದಾರು. ಯಾರು ಯಾಕೆ ಹೇಳ್ಬೇಕ್ಲೇ, ಕಳ್ಕೊಂಡು ನಾನೇ ಹೇಳಿನಿ, ಕದ್ದವ್ ನೀನ. ಸರ್, ನಿಮ್ಗೆ ಮರ್ಬಿನ್ ಕಾಯಿಲೆ ಇದೆ ಅಂತ ಕೇಳಿದೆ, ಈಗದು ಕನ್ಫರ್ಮ್ ಆಗ್ಬಿಡಿ. ನಮ್ಮ ಯಜಮಾನ್ರ ಮೊಬೈಲ್ ಕದ್ದಿದ್ದಲ್ದ ಅವ್ರು ಮರ್ಬಿನ್ ಕಾಯಿಲೆ ಬಗ್ಗೆ ಮಾತಾಡ್ತಿ? ಮೇಡಮ್, ಸತ್ಯ ನನ್ ತಿಳ್ಕೊಂಡು ಮಾತಾಡಿ, ಈ ಮೊಬೈಲ್ನ ನನಗೆ ಕೊಟ್ಟಿದ್ದು ನಿಮ್ಮ ಯಜಮಾನ್ರೆ. ನಮ್ಮ ಯಜಮಾನ್ ನಿಮ್ ಕೈಗೆ ಯಾಕೆ ತಂದು ಕೊಟ್ರಿ? ನೀರಲ್ಲಿ ಬಿದ್ದಿದೆ, ಸರ್ವಿಸ್ ಮಾಡ್ಕೊಡು ಅಂತ.